ನಾನು ಅವ್ರ ಬಗ್ಗೆ ಮಾತಾಡಲ್ಲ ಸರ್, ಅವರು ಇನ್ನು 4 ವರ್ಷ ಆದ್ಮೇಲೆ ಮತ್ತೆ ಅವ್ರ ಬಗ್ಗೆ ಮಾತಾಡ್ತೀನಿ. ಸೊ ಅವ್ರಿಗೆ ಒಳ್ಳೇದಾಗಬೇಕು. ಸರ್, ಈಗ ರಾಮ ಜನ್ಮ ಅಯೋಧ್ಯೆಯಲ್ಲಿ ರಾಮರ ಉದ್ಘಾಟನೆಗೆ ಕಾಂಗ್ರೆಸ್ ಇಂಡೈರೆಕ್ಟ್ ಆಗಿ ಬೈಕಾಟ್ ಮಾಡಿದ್ರು. ಸೋನಿಯಾ ಗಾಂಧಿ ಇರ್ಬೋದು, ಖರ್ಗೆ ಅವ್ರನ್ನ ಹೋಗುದಿಲ್ಲ, BJP ಮತ್ತು RSS ಅವರು ಶ್ರೀರಾಮನನ್ನ ಲೋಕಸಭೆ ಚುನಾವಣೆಗೆ ರಾಜಕೀಯಕ್ಕೆ ಎಳೆದು ತಂದಿದ್ದಾರೆ ಮತ್ತು ಪೂರ್ಣಗೊಳ್ಳದ ಕಾಮಗಾರಿ ಇದೆ, ಹಾಗೆ ಹೋಗುದಿಲ್ಲ ಅಂತ. ಅದಕ್ಕೆ ಕಮ್ಮನ್ಸಿಕೆ ಏನು ಇಲ್ಲ. ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂದರೆ, ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೈವ. ನಾನು ಶ್ರೀರಾಮ ಭಕ್ತ. ನಾವು ಶ್ರೀರಾಮನನ್ನು ಆರಾಧಿಸ್ತೀವಿ, ಅಲ್ಲ ಯೇಸುವನ್ನು ಗೌರವಿಸ್ತೀವಿ. ಆದರೆ ಈ BJP ಅವ್ರ ಥರ ಧರ್ಮ ಧರ್ಮಗಳ ಮಧ್ಯೆ ಕಿತ್ತಾಟ ತಂದಿಡೋಕ್ಕೆ ನಾವು ಇದು ಮಾಡಲ್ಲ. ಮತ್ತು ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಚುನಾವಣೆ ಅಜೆಂಡಾ ಬೇರೆ, ಇದು ಬೇರೆ. ಇವತ್ತು ನಮ್ಮ ಯಾತ್ರೆ ಇದೆ 6,000 ಕಿಲೋಮೀಟ್ರ್. ನಮ್ಮ ರಾಹುಲ್ ಜಿ ಅವರು ಆ ಬ್ಯುಸಿಯಲ್ಲಿದ್ದಾರೆ. ನಮಗಂತೂ ನಾವು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣ್ತಕ್ಕಂಥ ಪಕ್ಷ ನಮ್ಮದು. ಮತ್ತು ಇನ್ನು ಕೆಲವರು ಇದ್ದಾರೆ, ಫಾರ್ ಎಕ್ಸಾಂಪಲ್ ಈ ಮೈಸೂರಿನ MP ಇದ್ದಾನೆ ಪ್ರತಾಪ್ ಸಿಂಹ, ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ. 45 ವರ್ಷದ ರಾಜಕೀಯ ಅನುಭವ ಇರತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರಬೇಕು, ನಿಮ್ಮ ಬಾಯಿ ತೆವಲನ್ನ ಕಡಿಮೆ ಮಾಡ್ಕೋಬೇಕು. ಲೋಕಸಭೆಗೆ ಪಾಸ್ ಕೊಟ್ಟಲ್ವೇನ್ರಿ, ನೀವು ದೇಶದ್ರೋಹಿ ಅಲ್ವಾ? ಆನ್ಸರ್ ಮಾಡಿ ಅದಕ್ಕೆ. ಹೋಗಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿದ್ರಲ್ಲ, ಮಾನ ಮರ್ಯಾದೆ ಇಲ್ವಾ ಪ್ರತಾಪ್ ಸಿಂಹ ನಿಮಗೆ? ಅದಕ್ಕೆ ಆನ್ಸರ್ ಮಾಡಿ. ನಾವ್ಯಾರಾದ್ರೂ ಕಾಂಗ್ರೆಸ್ MLN MPಗಳು ಏನಾದರೂ ಪಾಸ್ ಕೊಟ್ಟಿದ್ರೆ ನೀವು ಇವತ್ತೇನು ಪಟ್ಟ ಕಟ್ತಿದ್ರಿ? ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ? ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ ಈ ಮುಟ್ಟಾಳ್ರಿಗೆ ಏನಾದರೂ ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ? ಫುಡ್ ಸೆಕ್ಯೂರಿಟಿ ಆ್ಯಕ್ಟು ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರು ಇದ್ದಾಗ, ನಮ್ಮ ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧೀಜಿಯವರೆಲ್ಲ ಸೇರಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು 75% ರೂರಲ್ಗೆ 50% ಅರ್ಬನ್ಗೆ ಕೊಟ್ಟು ಅಕ್ಕಿ ಕೊಡೋ ಯೋಜನೆನ, ಅಂದರೆ 2/3 ಪಾಪ್ಯುಲೇಷನ್ಗೆ ಇವತ್ತು ಕವರ್ ಆಗ್ತಿದೆ. ಅಕ್ಕಿ ಕೊಡ್ತಿರೋದು ನಾವು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗೆಲ್ಲ ಮಾತಾಡಿದ್ರೆ, ಈ 25 ಜನ ಏನು MPಗಳಿದಾರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಬಾಯಿ ಬಿಚ್ಚಲಿ. ಇವತ್ತು ನಾವು 4 ಲಕ್ಷ ಕೋಟಿ ರೆವಿನ್ಯೂ ಕೊಟ್ಟರೆ ಅದರಲ್ಲಿ ನಮಗೆ ಸರಿಸುಮಾರು 50,000 ಕೋಟಿ ಕೊಡೋಕ್ಕೂ ಇವ್ರು ಒದ್ದಾಡ್ತಿದ್ದಾರೆ. ಇದ್ರ ಬಗ್ಗೆ ಇವರು BJP ಸಂಸದರು ಯಾವತ್ತಾದರೂ ಬಾಯಿ ಬಿಚ್ಚಿದಾರೆ? ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದರು, ಅದಕ್ಕೆ ಬಾಯಿ ಬಿಚ್ಚಲಿಲ್ಲ. ಇವಾಗ ಚುನಾವಣೆ ಬಂದರೆ ಬಾಯಿ ಒಡ್ಕೊತಾ ಇದ್ದಾರೆ. ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು. ನಾನು ಅವ್ರ ಬಗ್ಗೆ ಮಾತಾಡಲ್ಲ ಸರ್, ಅವರು ಇನ್ನು 4 ವರ್ಷ ಆದ್ಮೇಲೆ ಮತ್ತೆ ಅವ್ರ ಬಗ್ಗೆ ಮಾತಾಡ್ತೀನಿ. ಸೊ ಅವ್ರಿಗೆ ಒಳ್ಳೇದಾಗಬೇಕು. ಸರ್, ಈಗ ರಾಮ ಜನ್ಮ ಅಯೋಧ್ಯೆಯಲ್ಲಿ ರಾಮರ ಉದ್ಘಾಟನೆಗೆ ಕಾಂಗ್ರೆಸ್ ಇಂಡೈರೆಕ್ಟ್ ಆಗಿ ಬೈಕಾಟ್ ಮಾಡಿದ್ರು. ಸೋನಿಯಾ ಗಾಂಧಿ ಇರ್ಬೋದು, ಖರ್ಗೆ ಅವ್ರನ್ನ ಹೋಗುದಿಲ್ಲ, BJP ಮತ್ತು RSS ಅವರು ಶ್ರೀರಾಮನನ್ನ ಲೋಕಸಭೆ ಚುನಾವಣೆಗೆ ರಾಜಕೀಯಕ್ಕೆ ಎಳೆದು ತಂದಿದ್ದಾರೆ ಮತ್ತು ಪೂರ್ಣಗೊಳ್ಳದ ಕಾಮಗಾರಿ ಇದೆ, ಹಾಗೆ ಹೋಗುದಿಲ್ಲ ಅಂತ. ಅದಕ್ಕೆ ಕಮ್ಮನ್ಸಿಕೆ ಏನು ಇಲ್ಲ. ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂದರೆ, ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೈವ. ನಾನು ಶ್ರೀರಾಮ ಭಕ್ತ. ನಾವು ಶ್ರೀರಾಮನನ್ನು ಆರಾಧಿಸ್ತೀವಿ, ಅಲ್ಲ ಯೇಸುವನ್ನು ಗೌರವಿಸ್ತೀವಿ. ಆದರೆ ಈ BJP ಅವ್ರ ಥರ ಧರ್ಮ ಧರ್ಮಗಳ ಮಧ್ಯೆ ಕಿತ್ತಾಟ ತಂದಿಡೋಕ್ಕೆ ನಾವು ಇದು ಮಾಡಲ್ಲ. ಮತ್ತು ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಚುನಾವಣೆ ಅಜೆಂಡಾ ಬೇರೆ, ಇದು ಬೇರೆ. ಇವತ್ತು ನಮ್ಮ ಯಾತ್ರೆ ಇದೆ 6,000 ಕಿಲೋಮೀಟ್ರ್. ನಮ್ಮ ರಾಹುಲ್ ಜಿ ಅವರು ಆ ಬ್ಯುಸಿಯಲ್ಲಿದ್ದಾರೆ. ನಮಗಂತೂ ನಾವು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣ್ತಕ್ಕಂಥ ಪಕ್ಷ ನಮ್ಮದು. ಮತ್ತು ಇನ್ನು ಕೆಲವರು ಇದ್ದಾರೆ, ಫಾರ್ ಎಕ್ಸಾಂಪಲ್ ಈ ಮೈಸೂರಿನ MP ಇದ್ದಾನೆ ಪ್ರತಾಪ್ ಸಿಂಹ, ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ. 45 ವರ್ಷದ ರಾಜಕೀಯ ಅನುಭವ ಇರತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರಬೇಕು, ನಿಮ್ಮ ಬಾಯಿ ತೆವಲನ್ನ ಕಡಿಮೆ ಮಾಡ್ಕೋಬೇಕು. ಲೋಕಸಭೆಗೆ ಪಾಸ್ ಕೊಟ್ಟಲ್ವೇನ್ರಿ, ನೀವು ದೇಶದ್ರೋಹಿ ಅಲ್ವಾ? ಆನ್ಸರ್ ಮಾಡಿ ಅದಕ್ಕೆ. ಹೋಗಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿದ್ರಲ್ಲ, ಮಾನ ಮರ್ಯಾದೆ ಇಲ್ವಾ ಪ್ರತಾಪ್ ಸಿಂಹ ನಿಮಗೆ? ಅದಕ್ಕೆ ಆನ್ಸರ್ ಮಾಡಿ. ನಾವ್ಯಾರಾದರೂ ಕಾಂಗ್ರೆಸ್ MLN MPಗಳು ಏನಾದರೂ ಪಾಸ್ ಕೊಟ್ಟಿದ್ರೆ ನೀವು ಇವತ್ತೇನು ಪಟ್ಟ ಕಟ್ತಿದ್ರಿ? ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ? ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ ಈ ಮುಟ್ಟಾಳ್ರಿಗೆ ಏನಾದರೂ ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ? ಫುಡ್ ಸೆಕ್ಯೂರಿಟಿ ಆ್ಯಕ್ಟು ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರು ಇದ್ದಾಗ, ನಮ್ಮ ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧೀಜಿಯವರೆಲ್ಲ ಸೇರಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು 75% ರೂರಲ್ಗೆ 50% ಅರ್ಬನ್ಗೆ ಕೊಟ್ಟು ಅಕ್ಕಿ ಕೊಡೋ ಯೋಜನೆನ, ಅಂದರೆ 2/3 ಪಾಪ್ಯುಲೇಷನ್ಗೆ ಇವತ್ತು ಕವರ್ ಆಗ್ತಿದೆ. ಅಕ್ಕಿ ಕೊಡ್ತಿರೋದು ನಾವು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗೆಲ್ಲ ಮಾತಾಡಿದ್ರೆ, ಈ 25 ಜನ ಏನು MPಗಳಿದಾರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಬಾಯಿ ಬಿಚ್ಚಲಿ. ಇವತ್ತು ನಾವು 4 ಲಕ್ಷ ಕೋಟಿ ರೆವಿನ್ಯೂ ಕೊಟ್ಟರೆ ಅದರಲ್ಲಿ ನಮಗೆ ಸರಿಸುಮಾರು 50,000 ಕೋಟಿ ಕೊಡೋಕ್ಕೂ ಇವ್ರು ಒದ್ದಾಡ್ತಿದ್ದಾರೆ. ಇದ್ರ ಬಗ್ಗೆ ಇವರು BJP ಸಂಸದರು ಯಾವತ್ತಾದರೂ ಬಾಯಿ ಬಿಚ್ಚಿದಾರೆ? ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದರು, ಅದಕ್ಕೆ ಬಾಯಿ ಬಿಚ್ಚಲಿಲ್ಲ. ಇವಾಗ ಚುನಾವಣೆ ಬಂದರೆ ಬಾಯಿ ಒಡ್ಕೊತಾ ಇದ್ದಾರೆ. ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸ್ಬೇಕೆ? ಭಯ ಬಿಡಿ.
ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ಇಟಿಎಫ್, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.